ನನಗೇನು ಭಯ ಇದೆ ಅಂತ ಇಟ್ಕೊಂಡಿದ್ದಾರ ಕಾಂಗ್ರೆಸ್ನವರು? ನನಗೆ ಯಾವ ಥರ ಭಯ ಇಲ್ಲ, ನನಗೂ ಕೂಡ ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಖಂಡಿಸ್ತದೆ. ಅಂಥವ್ರು ಯಾರೇ ಮಾತಾಡಿದರೂ ಅವರನ್ನು ನಾವು ಬೆಂಬಲಿಸೋದಿಲ್ಲ, ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ. ನಾನು ಕೂಡ ಇವತ್ತು ಯಾವ ಇದು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ, ಇದರ ಸಾಧಕ ಬಾಧಕಗಳು ನಮ್ಮ ಪಕ್ಷಕ್ಕೆ ಪೆಟ್ಟಾಗ್ತದೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಅವರನ್ನು ಮನವಿ ಮಾಡಿದ್ದೇನೆ. ನಾನು ಕೇಂದ್ರ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇನೆ, ನಾನು ಈಗಲೂ ಹೇಳ್ತೇನೆ, ಅದು ಇನ್ವೆಸ್ಟಿಗೇಷನ್ ಆಗಬೇಕು. ನಿಜವಾಗಿ ಅದು ಏನಾದರೂ ವಿಡಿಯೋ ನಿಜ ಆಗಿದ್ರೆ ಅದರ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸಬೇಕು, ಇದು ನನ್ನ ಪಕ್ಷದ ನಿಲುವು. ಪಕ್ಷದ ಮುಖಂಡರಲ್ಲಿ ನಾನು ಇವತ್ತೇ ಮನವಿ ಮಾಡ್ತೇನೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಯಾರಿಗೆ ಆದರೂ ನನ್ನಂಥವನಿಗೆ ಹಾಗೇ ಆಗುತ್ತೆ. ಯಾಕೆಂದ್ರೆ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳನ್ನು ಇಷ್ಟೊಂದು ಕೀಳಾಗಿ ಯಾರೇ ಮಾತಾಡಿದ್ರು ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಹಕ್ಕನ್ನು ಅವರೇ ನಮಗೆ ಕೊಟ್ಟಂಗಾಗತ್ತೆ. ಆದ್ದರಿಂದ ನಾವು ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ, ಇದನ್ನು ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ. ಒಂದು, ಎರಡನೇದು, ಇದು ನಾವು ಇದು ನಮ್ಮ ಕಾರ್ಯ, ಆದರೆ ಸರ್ಕಾರ ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್. ಇಂಥದ್ದು ಬಂದಾಗ ನ್ಯಾಯಯುತವಾಗಿ ಇಷ್ಟೊತ್ತಿಗೆ ನೀವು ಏನು ಮಾಡಬೇಕಾಗಿತ್ತು ಮಾಡಿದ್ದೀರಾ? ನೀವೇನು ಮಾಡಬೇಕಾಗಿತ್ತು ಅನ್ನೋದನ್ನು ಮಾಡಿದ್ದೀರಾ? ನಮ್ಮ ಪಕ್ಷದ ಬಿಡಿ, ನಾವು ಅವನ್ನು ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು, ಏನೋ ಹೈಕಮಾಂಡು ಮತ್ತು ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ, ಅದು ಬೇರೆ ವಿಷಯ. ಆದರೆ ಇದು ಅಟ್ರಾಸಿಟಿಯಲ್ಲಿ ಬರ್ತದೆ. ಆದ್ರಿಂದಾಗಿ ನೀವು ಕೈಗೊಂಡ ಕ್ರಮ ಏನು, ಸರ್ಕಾರವನ್ನು ಪ್ರಶ್ನೆ ಮಾಡ್ತೇನೆ, ನಿಮ್ಮ ಕ್ರಮ ಏನು ಅನ್ನೋದನ್ನು ಜನರಿಗೆ ತಿಳಿಸಿ. ನನಗೇನು ಭಯ ಇದೆ ಅಂತ ಇಟ್ಕೊಂಡಿದ್ದಾರ ಕಾಂಗ್ರೆಸ್ನವರು? ನನಗೆ ಯಾವ ಥರ ಭಯ ಇಲ್ಲ, ನನಗೂ ಕೂಡ ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಖಂಡಿಸ್ತದೆ. ಅಂಥವ್ರು ಯಾರೇ ಮಾತಾಡಿದರೂ ಅವರನ್ನು ನಾವು ಬೆಂಬಲಿಸೋದಿಲ್ಲ, ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ. ನಾನು ಕೂಡ ಇವತ್ತು ಯಾವ ಇದು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ, ಇದರ ಸಾಧಕ ಬಾಧಕಗಳು ನಮ್ಮ ಪಕ್ಷಕ್ಕೆ ಪೆಟ್ಟಾಗ್ತದೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಅವರನ್ನೇ ಮನವಿ ಮಾಡಿದ್ದೇನೆ. ನಾನು ಕೇಂದ್ರ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇನೆ, ನಾನು ಈಗಲೂ ಹೇಳ್ತೇನೆ, ಅದು ಇನ್ವೆಸ್ಟಿಗೇಷನ್ ಆಗಬೇಕು. ನಿಜವಾಗಿ ಅದು ಏನಾದರೂ ವಿಡಿಯೋ ನಿಜ ಆಗಿದ್ರೆ ಅದರ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸಬೇಕು, ಇದು ನನ್ನ ಪಕ್ಷದ ನಿಲುವು. ಪಕ್ಷದ ಮುಖಂಡರಲ್ಲಿ ನಾನು ಇವತ್ತೇ ಮನವಿ ಮಾಡ್ತೇನೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಯಾರಿಗೆ ಆದರೂ ನನ್ನಂಥವನಿಗೆ ಹಾಗೇ ಆಗುತ್ತೆ. ಯಾಕೆಂದ್ರೆ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳನ್ನು ಇಷ್ಟೊಂದು ಕೀಳಾಗಿ ಯಾರೇ ಮಾತಾಡಿದ್ರು ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಹಕ್ಕನ್ನು ಅವರೇ ನಮಗೆ ಕೊಟ್ಟಂಗಾಗತ್ತೆ. ಆದ್ದರಿಂದ ನಾವು ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ, ಇದನ್ನು ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ. ಒಂದು, ಎರಡನೇದು, ಇದು ನಾವು ಇದು ನಮ್ಮ ಕಾರ್ಯ, ಆದರೆ ಸರ್ಕಾರ ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್. ಇಂಥದ್ದು ಬಂದಾಗ ನ್ಯಾಯಯುತವಾಗಿ ಇಷ್ಟೊತ್ತಿಗೆ ನೀವು ಏನು ಮಾಡಬೇಕಾಗಿತ್ತು ಮಾಡಿದ್ದೀರಾ? ನೀವೇನು ಮಾಡಬೇಕಾಗಿತ್ತು ಅನ್ನೋದನ್ನು ಮಾಡಿದ್ದೀರಾ? ನಮ್ಮ ಪಕ್ಷದ ಬಿಡಿ, ನಾವು ಅವನ್ನು ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು, ಏನೋ ಹೈಕಮಾಂಡು ಮತ್ತು ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ, ಅದು ಬೇರೆ ವಿಷಯ. ಆದರೆ ಇದು ಅಟ್ರಾಸಿಟಿಯಲ್ಲಿ ಬರ್ತದೆ. ಆದ್ರಿಂದಾಗಿ ನೀವು ಕೈಗೊಂಡ ಕ್ರಮ ಏನು, ಸರ್ಕಾರವನ್ನು ಪ್ರಶ್ನೆ ಮಾಡ್ತೇನೆ, ನಿಮ್ಮ ಕ್ರಮ ಏನು ಅನ್ನೋದನ್ನು ಜನರಿಗೆ ತಿಳಿಸಿ.